ಸ್ನೇಹಿತರೆ, ಸೂರ್ಯ ಕನ್ಯಾ ರಾಶಿಯಿಂದ ತುಲಾ ರಾಶಿಗೆ ಸೋಮವಾರ 17ನೇ ತಾರೀಕು ಪುನರ್ವಸು ನಕ್ಷತ್ರದಲ್ಲಿ ಸ್ಥಾನವನ್ನು ಪಲ್ಲಟನ ಮಾಡ್ತಾ ಇದ್ದಾನೆ, ಅಂದರೆ ತುಲಾ ರಾಶಿ ಪ್ರವೇಶವನ್ನು ಮಾಡ್ತಿದ್ದಾನೆ. ಸೌರಮಂಡಲಕ್ಕೆ ಅಧಿಪತಿಯಾಗಿರುವಂಥ ಸೂರ್ಯನನ್ನು ನಾವು ನಾರಾಯಣ ಸ್ವರೂಪ ಅಂತ ಹೇಳ್ತೀವಿ. ಯಾಕಂದರೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ನಾನು ಗ್ರಹಗಳಲ್ಲಿ ಸೂರ್ಯ ಅಂಥೇಳಿ. ಅದಕ್ಕಾಗಿಯೇ ಸೂರ್ಯ ಕೊಡುವಂಥ ಫಲಗಳು ನಮಗೆ ವಿಶೇಷವಾಗಿರ್ತದೆ. ಯಾಕೆ ಹೇಳ್ತೀವಿ ಅಂತಂದ್ರೆ 33 ಕೋಟಿ ದೇವತೆಗಳು ಅಂತ ನಾವು ಹೇಳ್ತೀವಿ. ಆದರೆ ಪ್ರಮುಖವಾಗಿದ್ದು 33 ದೇವತೆಗಳು. ಆ 33 ದೇವತೆಗಳಲ್ಲಿ ಅಷ್ಟವಸುಗಳು, ಏಕಾದಶ ರುದ್ರರು, ದ್ವಾದಶ ಆದಿತ್ಯರು ಮತ್ತು ಒಬ್ಬ ಇಂದ್ರ, ಒಬ್ಬ ಪ್ರಜಾಪತಿ. ಅದಕ್ಕಾಗಿ ಈ 12 ಮಾಸದಲ್ಲಿ ಸೂರ್ಯನಾರಾಯಣನ ಒಂದೊಂದು ಹೆಸರಿನಿಂದ ಪೂಜೆಯನ್ನು ಮಾಡ್ತಾರೆ. ಅದಕ್ಕಾಗಿ ಏಕಾದಶ ರುದ್ರರು, ದ್ವಾದಶ ಆದಿತ್ಯರು ಅಂಥೇಳಿ ಆ 12 ಮಾಸದಲ್ಲಿಯೂ ಸೂರ್ಯನನ್ನು ಪೂಜೆ ಮಾಡೋ ಪದ್ಧತಿ ನಮ್ಮಲ್ಲದ. ಇಂತಹ ಒಂದು ಪ್ರಮುಖ ಗ್ರಹ ಸ್ಥಾನ ಪಲ್ಲಟನವನ್ನು ಮಾಡಿದಾಗ ಮನುಷ್ಯನ ಜೀವನದ ಮೇಲೆ ನಾನಾ ತರಹದ ಒಂದು ಪರಿಣಾಮವನ್ನು ಬೀರ್ತದೆ. ಇದ್ದಕ್ಕಿದ್ದ ಹಾಗೆ ಯಾರು ನೌಕರಿ ಕಳ್ಕೊಳ್ಬೋದು, ಇದ್ದಕ್ಕಿದ್ದ ಹಾಗೆ ಪ್ರಮೋಷನ್ ಸಿಗ್ಬೋದು, ಇಲ್ಲ ಅಂದರೆ ಧನವಂತನಾಗ್ಬೋದು, ಧನವಿಹೀನ ಆಗ್ಬೋದು, ಎಲ್ಲವೂ ಈ ಗ್ರಹಗಳ ಒಂದು ಲೆಕ್ಕಾಚಾರದ ಮೇಲಿರ್ತದೆ. ಹಾಗಾಗಿ ಸೂರ್ಯ ತುಲಾರಾಶಿ ಪ್ರವೇಶದಲ್ಲಿ ಈ 12 ರಾಶಿಗಳ ಮೇಲೆ ಏನೇನು ಪ್ರಭಾವ ಬೀರ್ತದನ್ನು ಸರಳವಾಗಿ ಹೇಳ್ತಾ ಹೋಗ್ತೀನಿ. ಮಧ್ಯದಲ್ಲಿ ಕೆಲವು ರಾಶಿಗಳಿಗೆ ಬಹಳನೇ ತೊಂದರೆ ಇದೆ, ಆ ರಾಶಿಗಳಿಗೆ ನಾವು ಶ್ಲೋಕವನ್ನು ಕೂಡ ಹೇಳ್ತಾ ಹೋಗ್ತೀನಿ, ಪರಿಹಾರವನ್ನು ಕೂಡ ಹೇಳ್ತಾ ಹೋಗ್ತೀನಿ ಮಾಡ್ರಿ. ನೀವು ಸರಳ ಪರಿಹಾರವನ್ನು ಮಾಡಿಕೊಂಡಾಗ ಎಷ್ಟೋ ತೊಂದರೆಗಳು ಅಂದರೆ ಅಪಾಯಗಳು ತಪ್ತದ. ಇನ್ನು ಸೂರ್ಯ ಮೇಷರಾಶಿಯಲ್ಲಿ ಉಚ್ಚನಾದರೆ ತುಲಾರಾಶಿಯಲ್ಲಿ ನೀಚನಾಗ್ತಾನೆ ಅಂತ ಹೇಳ್ತೇವೆ. ಈಗ 12 ರಾಶಿಗಳತ್ತ ಗಮನವನ್ನು ಕೊಡೋಣ. ಪ್ರಥಮವಾಗಿ ನಾನು ಮೇಷರಾಶಿ ಬಗ್ಗೆ ಹೇಳ್ತೇನೆ. ಮೇಷರಾಶಿಗೆ ಸಪ್ತಮ ಭಾವದಲ್ಲಿ ಸೂರ್ಯ ಗೋಚಾರ ಫಲವನ್ನು ಕೊಡ್ತಾನೆ. ಈ ಸಪ್ತಮ ಭಾವವನ್ನು ನಾವು ಜಾತಕದಲ್ಲಿ ನೋಡಿದಾಗ ಪತಿ ಪತ್ನಿಯ ಬಾಂಧವ್ಯ, ಕುಟುಂಬದ ಒಂದು ಬಾಂಧವ್ಯ, ಮತ್ತು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಸಪ್ತಮ ಸ್ಥಾನದಲ್ಲಿ ರವಿ ಬಂದಾಗ ಸಾಮಂತ ಜನ ವಿದ್ವೇಷಂ ಧಾರಾಪೀಡಾ ಸದಾಮಯಂ ಉತ್ಸಾಹ ಭಂಗ ಕಾರ್ಯಾಣಿ ಸಪ್ತಮೇ ರವಿ ಸಂಸ್ಥಿತಿ, ಅಂದರೆ ಪೀಡೆಯನ್ನು ಕೊಡ್ತಾನೆ ಅಂಥೇಳಿ. ಕುಟುಂಬದವ್ರನ್ನೊಳಗೆ ಜಗಳಗಳಾಗ್ಬೋದು, ನೆರೆಹೊರೆಯವ್ರ ಜೊತೆ ಜಗಳ ಆಗ್ಬೋದು, ಅಥವಾ ಗಂಡ ಹೆಂಡರೆಯ ನಡುವೆ ಜಗಳಗಳ ಭಿನ್ನಾಭಿಪ್ರಾಯವನ್ನು ಸೃಷ್ಟಿ ಆಗ್ಬೋದು, ಮಕ್ಕಳು ಹೆಂಡತಿ ಅನಾರೋಗ್ಯಕ್ಕೆ ಒಳಗಾಗ್ಬೋದು ಅನ್ನೋದು. ನಿಮಗೂ ಸಹ ಅನಾರೋಗ್ಯದ ತೊಂದರೆಗಳು ಬರ್ಬೋದು. ಯಾಕಂದರೆ ಈಗಾಗಲೇ ನೀವು ನಾನಾ ಥರದ ಅನಾರೋಗ್ಯದ ತೊಂದರೆಯಿಂದ ಬಳ್ಳಿ ಕತ್ತೀರಿ, ಅದೇ ನಿಮಗೆ ಈಗ ಇನ್ನೂ ಹೆಚ್ಚಾಗ್ತದೆ. ಅದಕ್ಕಾಗಿ ನಿಮಗೆ ಒಂದು ಸರಳವಾಗಿರುವಂಥ ಶ್ಲೋಕವನ್ನು ಹೇಳ್ಕೊಡ್ತೀನಿ. ನೀವು ಪ್ರತಿದಿನ 3 ಸಲ ಮೇಷರಾಶಿಯವರು ಯಾರಿದ್ದೀರಿ, ಪ್ರತಿನಿತ್ಯವಾಗಿ ಸ್ನಾನ ಆದ ತಕ್ಷಣ ಸೂರ್ಯನನ್ನು ನೋಡ್ತಾ ನಮಸ್ಕಾರ ಮಾಡಿ 3 ಸಲ ಈ ಶ್ಲೋಕವನ್ನು ಹೇಳಬೇಕು. ಯಾರು ಬೇಕಾದರೂ ಹೇಳ್ಬೋದು, ಗಂಡಸರು ಹೇಳ್ಬೋದು, ಹೆಣ್ಮಕ್ಕಳು ಹೇಳ್ಬೋದು, ಮಕ್ಕಳು ಸಹ ಹೇಳ್ಬೋದು. ಅವ್ರಿಗೆ ಹೇಳಲಿಕ್ಕಾಗಲಿಲ್ಲ ಅಂದರೆ ಮಕ್ಕಳ ಹೆಸರಲ್ಲಿ ತಂದೆ ತಾಯಿ ಕೂಡ ಹೇಳ್ಬೋದು. ಓಂ ಆದಿತ್ಯಶ್ಚಾದಿದೇವೋಯಂ ಭಾಸ್ಕರೋ ಭವನಾಶನಃ ವಿಶ್ವಮೂರ್ತಿ ವಿಶ್ವನೇತಾ ಚಿನ್ಮೂರ್ತಿಶ್ಚಿಂತಿತಾರ್ಥದಃ ಸದ್ಯೋ ಜಾತೋ ವಾಮದೇವ ಸರ್ವ ಪಾಪ ವಿನಾಶಕಃ ವೈದ್ಯೋ ವೈದ್ಯ ಸದಾ ಯೋಗಿ ವಿಶ್ವಕರ್ಮಾ ವಿಭಾವಸು. ಇಷ್ಟೇ ಶ್ಲೋಕ. ಈ ಶ್ಲೋಕ ಪ್ರತಿನಿತ್ಯ 3 ಸಲ ಹೇಳ್ರಿ. ಶುಕ್ರ ಅಧಿಪತ್ಯವಾಗಿರುವಂಥ ವೃಷಭ ರಾಶಿಗೆ ಯಾವ ಫಲ ಸಿಗ್ತದೆ ಅನ್ನೋದನ್ನು ಹೇಳ್ತೇನೆ. ಸೂರ್ಯ ತುಲಾ ರಾಶಿ ಪ್ರವೇಶದಿಂದ ವೃಷಭ ರಾಶಿಯವರಿಗೆ 6ನೇವನಾಗಿ ಬರ್ತಾನೆ. ಷಷ್ಠಮ ಸ್ಥಾನದಲ್ಲಿ ಬಂದಂಥ ರವಿ ಭಾಗ್ಯವನ್ನು ಕೊಡ್ತಾನೆ ಅಂತ ಹೇಳಿ ಶಾಸ್ತ್ರದಲ್ಲಿ ಹೇಳ್ತದೆ. ಅದಕ್ಕಾಗಿ ಈ ವೃಷಭ ರಾಶಿಯವರಿಗೆ ಉತ್ತಮ ಫಲ ಅದ ಅಂತ ಹೇಳ್ತೇವೆ. ನಿಮಗೆ ಕೆಲಸ ಮಾಡುವಂಥ ಕಾರ್ಯಕ್ಷೇತ್ರದಲ್ಲಿ ಒಳ್ಳೆಯ ಫಲವನ್ನು ಸಿಗುವಂಥ ಯೋಗ ಈಗದ. ಯಾರು ನಿಮಗೆ ಶತ್ರುಗಳಾಗಿ ಕಾಡ್ತಿದ್ರು ಅವರೆಲ್ಲರೂ ನಿಮಗೆ ಈಗ ಶರಣಾಗತರಾಗುವಂಥ ಸಮಯ ಅಂತಲೇ ಹೇಳ್ತೇವೆ. ಮಾನಸಿಕ ತೊಂದರೆಯಿಂದ ಬಳಲ್ತಾ ಇರುವಂಥ ನಿಮ್ಮ ಎಲ್ಲ ಪರಿವಾರ ಈಗ ಸುಂದರವಾಗಿ ಈ ಒಂದು ಈ ಮಾಸದಲ್ಲಿ ನಿಮಗೆ ಒಳ್ಳೆಯ ಫಲ ಸಿಗ್ತದೆ. ಪರಿವಾರ ಸಂತೋಷದಿಂದ ಇರುವಂಥ ಸಮಯ ಈಗ ನಿಮ್ಗೆ ಸಿಗ್ತಾ ಇದೆ. ನೀವು ನಿತ್ಯವಾಗಿ ಇನ್ನೂ ಒಳ್ಳೆಯ ಫಲಗಳು ಸಿಗಬೇಕು ಅಂದರೆ ಓಂ ಗೃಣಿ ಸೂರ್ಯಾಯ ನಮಃ ಅಂಥೇಳಿ ಒಂದು 11 ಸಲ ನೀವು ಹೇಳ್ತಾ ಹೋದರೆ ಇನ್ನೂ ಒಳ್ಳೆಯದಾಗ್ತದೆ. ಇನ್ನು ಮಿಥುನ ರಾಶಿ ದ್ವಿಸ್ವಭಾವ ರಾಶಿ ಅಂತ ಹೇಳ್ತೇವೆ. ಬುಧ ಆಧಿಪತ್ಯದಲ್ಲಿರುವಂತಹ ಮಿಥುನ ರಾಶಿಗೆ ಸೂರ್ಯ ಪಂಚಮ ಭಾವದಲ್ಲಿ ಗೋಚಾರ ಆಗ್ತಾನೆ. ಪಂಚಮ ಸ್ಥಾನದಲ್ಲಿ ಸೂರ್ಯ ಬಂದಾಗ ಶಾಸ್ತ್ರ ಏನು ಹೇಳ್ತದೆ ಅಂದ್ರೆ ದೇಹಾಲಸ್ಯ ಮನಸ್ತಾಪಂ ಸ್ವಯಂ ಕ್ಲೇಶಂ ಧನವ್ಯಯಂ ಬುದ್ಧಿ ಚಾಂಚಲ್ಯ ಕಾರ್ಯಾಣು ಪಂಚಮೇ ರವಿ ಸಂಸ್ಥಿತೆ ಅಂತೇನೆ. 5ನೇ ಸ್ಥಾನದಲ್ಲಿ ರವಿ ಬಂದಾಗ ಜನ್ಮರಾಶಿಯಿಂದ ಸೂರ್ಯನು ಪಂಚಮ ರಾಶಿ ಸಂಚರಿಸ್ತಿರುವಾಗ ಅಶುಭ ಫಲವನ್ನು ಕೊಡ್ತಾನೆ ಅಂತ ಹೇಳ್ತದೆ.
ಅದಕ್ಕಾಗಿ ಯಾವ ಕಾರ್ಯದಲ್ಲೂ ಉತ್ಸಾಹ ಅನ್ನೋದು ಇರುವುದಿಲ್ಲ. ಮನ ಸಣ್ಣ ಪುಟ್ಟ ವಿಷಯದಲ್ಲಿ ಜಗಳವನ್ನು ಮಾಡಿಕೊಳ್ಳುವಂಥ ಸಂದರ್ಭ ಬರ್ತದೆ. ನೆಂಟರಿಷ್ಟರು ಸಂಬಂಧಿಕರ ಜೊತೆ ಜಗಳವನ್ನು ಕಾಯುವಂಥ ಸಂದರ್ಭ ಬರ್ಬೋದು. ಆತಂಕ ಉದ್ವೇಗ ಆಗ್ಬೋದು, ಮತ್ತು ಹಣದ ಅಡಚಣೆ ಕೂಡ ನಿಮಗೆ ಬರ್ತದೆ. ಕಾರ್ಯಕ್ಷೇತ್ರ ಅಂದರೆ ನೀವೇನು ಕೆಲಸವನ್ನು ಮಾಡ್ತಿರಲ್ಲ, ಆಫೀಸಲ್ಲಿ ಕೂಡ ಮೇಲಾಧಿಕಾರಿಗೊಂದಿಗೆ ಜಗಳ ಆಗುವಂಥ ಸಂದರ್ಭ ಕೂಡ ಬರ್ತದೆ. ಕೆಲಸವನ್ನು ಮಾಡಬಾರ್ದು ಅನ್ನುವಷ್ಟು ಒಂದು ಆಲಸ್ಯತನ ನಿಮ್ಮಲ್ಲಿ ಬರ್ತದೆ. ಅದಕ್ಕಾಗಿ ನೀವು ಸೂರ್ಯನನ್ನು ಸೂರ್ಯ ಆರಾಧನೆಯನ್ನು ಮಾಡಿ ಸೂರ್ಯಗಾಯತ್ರಿಯನ್ನು 11 ಸಾರಿ ಹೇಳಿದರೆ ಎಷ್ಟೋ ನಿಮ್ಮ ಒಂದು ಜೀವನದಲ್ಲಿ ಬರುವಂಥ ತೊಂದರೆಗಳು ಅಪಾಯದಿಂದ ದೂರ ಇರ್ತದೆ ಅಂತ ಹೇಳಿ. ಇನ್ನು ಮುತ್ತಿನ ರಾಶಿ ಅಂದರೆ ಚಂದ್ರ ಆಧಿಪತ್ಯದಲ್ಲಿರುವಂಥ ಕರ್ಕ ರಾಶಿಗೆ ಯಾವ ಫಲವ ಸಿಗ್ತದೆ ಅನ್ನೋದನ್ನು ಹೇಳ್ತೇನೆ. ಯಾವಾಗಲೂ ಕಿರಿಕಿರಿ ಅವಮಾನವನ್ನು ಅನುಭವಿಸ್ತಾ ಇರುವಂಥ ಈ ಕರ್ಕ ರಾಶಿಯವರಿಗೆ ಈಗ ಮತ್ತೆ ಸೂರ್ಯ ಚತುರ್ಥ ಸ್ಥಾನದಲ್ಲಿ ಬರ್ತಾ ಇದ್ದಾನೆ. ಬಂಧೋದ್ವೇಷಂ ಗೃಹಶ್ಚಿದ್ರಂ ಸೌಖ್ಯನಾಶಮ ಭೋಜನಂ ಪ್ರಯಾಣೇ ವಿಘ್ನ ಆಪ್ನೋತಿ ಚತುರ್ಥೇ ರವಿ ಸಂಸ್ಥಿತೆ ಅಂಥೇಳಿ. ಚತುರ್ಥ ಸ್ಥಾನದಲ್ಲಿ ರವಿ ಬಂದಾಗ ಮನೆಯಲ್ಲಿ ಅಣ್ಣ ತಮ್ಮಂದರ ಜೊತೆ ಆಗಿರ್ಬೋದು, ಸಂಬಂಧಿಕರು ಆಗಿರ್ಬೋದು, ಸಹಮತ ಇರುವುದಿಲ್ಲ, ಯಾವಾಗಲೂ ಜಗಳಗಳು ಶುರು ಆಗ್ತಾರೆ, ಮನೆಯಲ್ಲಿ ಅಶಾಂತಿ ವಾತಾವರಣ ಇರ್ತದೆ. ಎಲ್ಲಾದರೂ ದೂರವಾಗಿ ಪ್ರಯಾಣಕ್ಕೆ ಹೋಗಬೇಕು ಅಂದರೆ ನಾನಾ ಥರದ ಅಡ್ಡಿ ಆತಂಕಗಳು ಬರ್ತಾವ. ಪಿತ್ರಾರ್ಜಿತ ಆಸ್ತಿಯಲ್ಲಿ ತಕರಾರು, ಮೈಕೈ ನೋವು, ತಲೆನೋವು, ನಾನಾ ಥರದ ಈ ಒಂದು ಆರೋಗ್ಯ ತೊಂದರೆಗಳು ಬರ್ತಾವ. ಮಾನಸಿಕವಾಗಿ ತೊಂದರೆಯಿಂದ ನರಳುವಂಗೆ ಆಗ್ತದೆ ಅಂಥೇಳಿ. ಒಂದು ಪೀಡೆ ನಿಮಗೆ ಬಹಳ ತೊಂದರೆ ಕೊಡಬಾರ್ದು ಅನ್ನೋದಾದರೆ ಪ್ರತಿ ರವಿವಾರ ಈಶ್ವರ ದೇವಸ್ಥಾನಕ್ಕೆ ಹೋಗಿ ಒಂದು ಅಭಿಷೇಕವನ್ನು ಮಾಡಿಸ್ಬೇಕು. ರುದ್ರಾಭಿಷೇಕ ಆಗಿರ್ಬೋದು, ಪಂಚಾಮೃತ ಅಭಿಷೇಕ ಆಗಿರ್ಬೋದು, ಪ್ರತಿ ರವಿವಾರ ಬೆಳಗ್ಗೆ ಹೋಗಿ ಸೂರ್ಯೋದಯ ಸಮಯದಲ್ಲಿ ಈಶ್ವರ ದೇವಸ್ಥಾನ ದರ್ಶನವನ್ನು ಮಾಡಿಕೊಂಡು ಬರಬೇಕು. ಸೂರ್ಯದ ಆಧಿಪತ್ಯದಲ್ಲಿರುವಂಥ ಸಿಂಹ ರಾಶಿಗೆ ಈ ಸೂರ್ಯ ಯಾವ ಫಲವನ್ನು ಕೊಡ್ತಾನೆ, ಯಾವ ಭಾವದಲ್ಲಿ ಬರ್ತಾನೆ ಅನ್ನೋದಾದರೆ ಸಿಂಹರಾಶಿಗೆ ತೃತೀಯ ಭಾವದಲ್ಲಿ ಗೋಚಾರ ಫಲವನ್ನು ಕೊಡ್ತಾನೆ. ತೃತೀಯ ಭಾವವನ್ನು ನಾವು ಜಾತಕದಲ್ಲಿ ನೋಡೋದಾದರೆ ಅಣ್ಣ ತಮ್ಮಂದರಿಗೆ ಇರುವಂಥ ಸಂಬಂಧ ಹೇಗಿರ್ತದೆ, ಅಕ್ಕ ತಂಗಿಯರೊಡನೆ ಇಡುವಂಥ ಸಂಬಂಧ ಹೆಂಗಿರ್ತದೆ, ಅವರು ಯಾವ ರೀತಿಯಿಂದ ನಿಮಗೆ ಸಹಕಾರವನ್ನು ಕೊಡ್ತಾರೆ, ಅವರೊಟ್ಟಿಗಿರುವಂಥ ಆತ್ಮೀಯತೆಯನ್ನು ತೋರಿಸ್ತದೆ. ಈ ಭಾವದಲ್ಲಿ ಸೂರ್ಯ ಬರೋದ್ರಿಂದ ನಿಮಗೆ ಬಹಳನೇ ಶುಭ ಯೋಗ ಅಂತಲೇ ಹೇಳ್ತೀನಿ. ನೀವು ಮಾಡುತ್ತಿರುವಂಥ ಕೆಲಸದಲ್ಲಿ ನಿಮಗೆ ಉನ್ನತ ಸ್ಥಾನವಾಗಿ ಸಿಗ್ಬೋದು. ನೀವು ಆತ್ಮವಿಶ್ವಾಸದಿಂದ ಕೆಲಸವನ್ನು ಮಾಡಿ ನಿಮ್ಮ ಮೇಲಾಧಿಕಾರಿಗಳಿಂದ ನಿಮಗೆ ಪ್ರಶಂಸೆ ಕೂಡ ಪಡಿತೀರಾ. ಮನೆಯಲ್ಲಿ ಅಣ್ಣ ತಮ್ಮಂದರಾಗಿರ್ಬೋದು ಮತ್ತು ಪಿತೃಗಳಿಂದ ನೀವು ಒಳ್ಳೆಯ ಫಲವನ್ನು ಪಡಿತೀರಾ. ಸೂರ್ಯನ ಒಳ್ಳೆಯ ದೃಷ್ಟಿಯಿಂದ ನೀವು ಪಿತ್ರಾರ್ಜಿತ ಆಸ್ತಿಯಲ್ಲಿ ಏನಾದರೂ ಪಾಲು ಬರೋದಿದ್ರೆ ಕೂಡ ನಿಮಗೆ ಪಾಲು ಬರುವಂಥ ಸಂಭವ ಇರ್ತದೆ. ನೀವು ನಿಮಗೆ ಬರುವಂಥ ಸೂರ್ಯನ ಸ್ತೋತ್ರ ಯಾವುದಾದರೂ ಇದ್ದರೆ ನಿತ್ಯವಾಗಿ ಹೇಳ್ರಿ, ನಿಮಗೆ ಇನ್ನೂ ಹೆಚ್ಚಿನ ಉತ್ತಮ ಫಲ ದೊರಕ್ತದೆ. ಇನ್ನು ಬುಧ ಆಧಿಪತ್ಯದಲ್ಲಿರುವಂಥ ಕನ್ಯಾ ರಾಶಿಗೆ ಯಾವ ಫಲವನ್ನು ಕೊಡ್ತಾನೆ. ಕನ್ಯಾ ರಾಶಿಯ ಪ್ರಥಮ ಭಾವದಿಂದ ದ್ವಿತೀಯ ಭಾವಕ್ಕೆ ಬಂದಿರುವಂಥ ಸೂರ್ಯ ಹೀನತ್ವಂ ದುಷ್ಟ ಸಂಸರ್ಗ ಮನಸ್ತಾಪಂ ಶ್ರೋವ್ಯತ ನಿಷ್ಫಲಂ ಕೃಷಿ ವಾಣಿಜ್ಯಂ ಸ್ವಯಂ ಪೀಡಾ ದ್ವಿತೀಯತೆ ಅಂತಂದರೆ ದ್ವಿತೀಯ ಸ್ಥಾನವನ್ನು ಪ್ರವೇಶ ಮಾಡಿರುವಂಥ ಸೂರ್ಯ ನಿಮಗೆ ಪೀಡೆಯನ್ನು ತಂದುಕೊಡ್ತಾನೆ ಅಂತ ಶಾಸ್ತ್ರ ಹೇಳ್ತದೆ. ಹಣದ ವ್ಯವಹಾರದಲ್ಲಿ ನಿಮಗೆ ತೊಂದರೆ ಆಗುವಂಥ ಸಂಭವ ಅಷ್ಟೇ ಅಲ್ಲ, ವ್ಯಾಪಾರದಲ್ಲಿ ನಷ್ಟ ಆಗ್ತದೆ. ಆಮೇಲೆ ಸಂಬಂಧಿಕರೊಳಗೆ ಅಂದರೆ ನೀವೇನು ಪಾಲುದಾರರಾಗಿ ಕೆಲಸವನ್ನು ಮಾಡ್ತಾ ಇದ್ದಿರಲ್ಲ, ಆ ಇಬ್ಬರ ನಡುವೆ ಮನಸ್ತಾಪ ಬರುವಂಥ ಸಂಭವ ಇರ್ತದೆ. ಎಚ್ಚರಿಕೆ ಇರಬೇಕಾದಂಥ ಪರಿಸ್ಥಿತಿ ಅಂದರೆ ನಿಮ್ಮ ಕಳ್ಳತನ ಆಗಲಾರ್ದಂಗೆ ನೋಡ್ಕೋಬೇಕು ಅಂಥೇಳಿ. ನೀವು ಕೂಡಿಟ್ಟ ಹಣವನ್ನು ಕಳ್ಳತನದಿಂದ ಕಳೆದುಕೊಳ್ಳುವಂಥ ಪರಿಸ್ಥಿತಿ ಕೂಡ ಬರ್ಬೋದು. ಅದಕ್ಕಾಗಿ ನೀವು ಸರಳವಾಗಿ ಸೂರ್ಯನ 21 ನಾಮಗಳನ್ನ ಪಾರಾಯಣ ಮಾಡಿರಿ. 21 ನಾಮಗಳನ್ನ ಇಲ್ಲಿ ಹಾಕೇನಿ, ಕೆಲವೊಂದಕ್ಕೆ ನಮಃ ಬಿಟ್ಟೇನಿ ನಾನು, ನೀವಲ್ಲೇ ನಮಃ ಹಾಕ್ಕೊಂಡು ಹೋದ್ರಿ. ಯಾಕಂದರೆ ನಮ್ಗೆ ಅಷ್ಟು ಬರೀಲಿಕ್ಕೆ ಆಗೋದಿಲ್ಲ, ಅದಕ್ಕೆ ಕೆಲವೊಂದು ನಾಮಗಳನ್ನ ಹೇಳ್ತೀನಿ. ಓಂ ಆದಿತ್ಯಾಯ ನಮಃ, ಓಂ ಸವಿತ್ರೇ ನಮಃ, ಓಂ ಸೂರ್ಯಾಯ ನಮಃ, ಓಂ ಖಗಾಯ ನಮಃ, ಓಂ ಪೂಷ್ಣೇ ನಮಃ, ಓಂ ಗಭಿಸ್ತಿಮತೆ ನಮಃ ಅಂತೇಳಿ ಈ ರೀತಿಯಾಗಿ 21 ನಾಮಗಳನ್ನ ಹೇಳಬೇಕು. ಪ್ರತಿನಿತ್ಯವಾಗಿ ಒಂದು ಸಲ ಹೇಳಿದರೆ ಸಾಕು, ನೀವು ಜೀವನದಲ್ಲಿ ಬರುವ ಎಷ್ಟೋ ಕಷ್ಟಗಳು ನಿಮಗೆ ಕಡಿಮೆ ಆಗ್ತದೆ. ತುಲಾರಾಶಿಯ ಒಂದು ಯಾವ ಫಲವನ್ನು ಪಡೀತಾರೆ, ಯಾಕಂದರೆ ತುಲಾರಾಶಿಯಲ್ಲಿ ಸೂರ್ಯ ನೀಚನಾಗ್ತಾನೆ ಅಂತ ಹೇಳ್ತೇವೆ, ಹಿಂಗಾಗಿ ಅವರಿಗೂ ಕೂಡ ಒಂದು ಕೆಟ್ಟ ಫಲವೂ ಇರ್ತದೆ. ಆದಷ್ಟು ತುಲಾರಾಶಿಯವರು ಬಹಳನೇ ಸಮಾಧಾನದಿಂದ ಒಂದು ಮನೆಯಲ್ಲಿ ಏನೇ ಹೊರಗಡೆ ಆಗಿರ್ಬೋದು, ಮನೆಯಲ್ಲಿ ಆಗಿರ್ಬೋದು, ಸಂಬಂಧಿಕರೊಳಗಾಗಿರ್ಬೋದು, ಸಮಾಧಾನವನ್ನು ತಂದುಕೊಳ್ಳೋದು ಬಹಳ ಒಳ್ಳೆಯದು. ಯಾಕಂದರೆ ನೀವು ಸಿಟ್ಟಿನಲ್ಲಿ ಏನಾದರೂ ಈಗ ಯಾರಾದರೂ ಏನಾದರೂ ಅಂದುಬಿಟ್ರೆ ಮುಂದೆ ಈ ಸಂಬಂಧಗಳು ಕಡಿದುಕೊಳ್ಳುವಂಥ ಒಂದು ಪ್ರಸಂಗ ಕೂಡ ಬರ್ತದೆ.
ಶಾಸ್ತ್ರದಲ್ಲಿ ಹೇಳ್ತದೆ, ದೇಹಾರ್ತಿ ಸತ್ವ ಸಂತಾಪಂ ಕಾಲಾತಿಕ್ರಮ ಪೂಜನಂ ಬಂಧು ಮಿತ್ರ ಸುರದ ವೈರಂ ಜನ್ಮರಾಶಿ ಗತೋರವಿ ಅಂತ ಹೇಳಿ, ಜನ್ಮರಾಶಿಯಲ್ಲಿ ಸೂರ್ಯ ಸಂಚರಿಸುತ್ತಿರುವಾಗ ಕಾಲಕಾಲಕ್ಕೆ ಸರಿಯಾಗಿ ಊಟ ಸಿಗುವುದಿಲ್ಲ, ನಿಮಗೆ ಯಾವುದೇ ಒಂದು ಅನಾ ಕಾರಣಗಳಿಂದ ಸುತ್ತಾಡಬೇಕಾಗ್ತದೆ. ಇರೋದು ಒಂದು ಸಣ್ಣ ವಿಷಯ ಇರ್ತದೆ, ಆದರೆ ಅದರ ಸಂಬಂಧ ಸಾಕಷ್ಟು ಸುತ್ತಾಡೋದು, ಆಮೇಲೆ ಮಾನಸಿಕವಾಗಿ ತ್ರಾಸ ಅನುಭವಿಸೋದು, ಅಪಮಾನದಂಥ ಪ್ರಸಂಗಗಳು ಬರ್ತವೆ, ಬೇರೆ ಯಾರು ನಿಮಗೆ ಏನಾದರೂ ಕೆಟ್ಟ ಮಾತುಗಳನ್ನ ಆಡ್ಬೋದು, ಆರು ನಿಮಗೆ ಆರೋಗ್ಯ ತೊಂದರೆಗಳು ಬರ್ಬೋದು. ಇದಕ್ಕೆಲ್ಲವೂ ನೀವು ಒಂದೇ ಉತ್ತರ ಅಂದರೆ, ನೀವು ಸಮಾಧಾನವಾಗಿ ಈ ಎಲ್ಲ ಒಂದು ವಿಷಯಗಳನ್ನು ಎದುರಿಸಬೇಕಾಗ್ತದೆ. ನೀವು ಅದರಲ್ಲೂ ಕೂಡ ಈ ಸಲ ಗ್ರಹಣ ಕೂಡ ನಿಮ್ಮ ರಾಶಿಯಲ್ಲಿಯೇ ಸಂಭವಿಸ್ತಾ ಇರೋದ್ರಿಂದ ಆದಷ್ಟು ತುಲಾರಾಶಿಯವರು ಎಚ್ಚರಿಕೆಯಿಂದ ಇರಬೇಕು. ನಿಮಗೆ ಒಂದು ಸಣ್ಣ ಪೂಜೆಯನ್ನು ಹೇಳ್ಕೊಡ್ತೀನಿ. ನೀವು ನಾರಾಯಣ ಹೃದಯ ಸ್ತೋತ್ರವನ್ನು ಹೇಳಬೇಕಾಗ್ತದೆ. ನಾರಾಯಣ ಹೃದಯ ಸ್ತೋತ್ರ ಹೇಳೋದ್ರಿಂದ ನಿಮಗೆ ಎಷ್ಟೋ ರೀತಿಯಿಂದ ಒಳ್ಳೆಯದಾಗ್ತದೆ. ಒಂದು ವಿಶೇಷ ದಾನದ ಅದು ಗ್ರಹಣದ ಹತ್ರ ಹೇಳ್ತೇನಂತ, ಯಾಕಂದರೆ ಆ ಒಂದು ನಿಮ್ಮ ರಾಶಿ ದೋಷ ಆಗಿರ್ಬೋದು, ಗ್ರಹಣ ದೋಷ ಆಗಿರ್ಬೋದು, ಒಮ್ಮೆ ಕಳ್ಕೊಳ್ಳಿಕ್ಕೆ ಸಾಧ್ಯ ಅದ. ಅದಕ್ಕಾಗಿ ಗ್ರಹಣದ ದಿವಸ ತುಲಾರಾಶಿಗಳು ತಪ್ಪದೇ ಒಂದು ದಾನವನ್ನು ಹೇಳ್ತೀನಿ. ಆ ದಾನವನ್ನು ಕೊಟ್ಟು ಒಂದು ಸಣ್ಣ ಪೂಜೆ ಇದೆ, ಅವತ್ತು ಹೇಳ್ಕೊಡ್ತೀನಿ. ಅದು ಗ್ರಹಣದ ಹಿಂದಿನ ದಿವಸ ನಾನು ನಿಮಗೆ ಹೇಳ್ಕೊಡ್ತೀನಿ. ಆ ದಾನವನ್ನು ಮಾಡಿ ಪೂಜೆಯನ್ನು ಮಾಡಿರಿ, ನಿಮ್ಮ ಒಂದು ಈ ರಾಶಿ ದೋಷ ಆಗಿರ್ಬೋದು, ಗ್ರಹಣದ ದೋಷ ಆಗಿರ್ಬೋದು, ಎಲ್ಲವೂ ಕಳೀತದೆ. ತಪ್ಪದೇ ಮಾಡಿರಿ, ನೀವು ದಾನ ಆಗಿರ್ಬೋದು, ಪೂಜೆ ಆಗಿರ್ಬೋದು. ಯಾಕಂದರೆ ನಿಮಗೆ ಪ್ರಥಮ ಭಾವದಲ್ಲಿ ಸೂರ್ಯ ಗೋಚಾರ ಆಗಲಿಕ್ಕತಾನ. ಪ್ರಥಮ ಭಾವ ಅಂದರೆ ನಮ್ಮ ಆರೋಗ್ಯ ತೊಂದರೆ, ನಮ್ಮ ದೇಹ ಸ್ವಭಾವ ಎಲ್ಲವನ್ನ ತಿಳಿಸ್ತದೆ ಈ ಪ್ರಥಮ ಭಾವದಲ್ಲಿ. ಅಲ್ಲಿ ಸೂರ್ಯ ಅದು ಏನು ನೀಚನಾಗ್ತಾ ಇರೋದ್ರಿಂದ ನಿಮ್ಮ ಸ್ವಭಾವದಲ್ಲಿ ನೀವೇ ಏನು ನೀಚನ ಆಗ್ತಾ, ಅಂದರೆ ಕೆಟ್ಟ ಸ್ವಭಾವ ಬರ್ಬೋದು ನಿಮಗೆ, ಮತ್ತೊಬ್ಬರಿಗೆ ಕೆಟ್ಟ ಮಾಡಬೇಕು ಅನ್ನೋ ಸ್ವಭಾವ ಬರ್ಬೋದು. ಆಮೇಲೆ ನಿಮ್ಮ ಆರೋಗ್ಯ ಇದ್ದಕ್ಕಿದ್ದ ಹಾಗೆ ಕೆಡಬಹುದು, ಈ ರೀತಿ ಆಗ್ತದೆ. ಅದಕ್ಕಾಗಿ ನೀವು ತಪ್ಪದೇ ಈ ಗ್ರಹಣವನ್ನು ಆಚರಣೆಯನ್ನು ಮಾಡಿರಿ. ತುಲಾರಾಶಿಯವರು ಮಾನಸಿಕವಾಗಿ ಭಾಳನೇ ನೋವು ಅನುಭವಿಸುವಂಥ ಪರಿಸ್ಥಿತಿ ಬರ್ತದೆ, ಅದಕ್ಕಾಗಿ ನನಗೆ ಈ ಒಂದು ದಾನವನ್ನೆಲ್ಲ ಹೇಳ್ಕೊಟ್ಟಿನಿ, ಅದನ್ನು ತಪ್ಪದೇ ಮಾಡಿರಿ. ಇನ್ನು ಮಂಗಳನ ಆಧಿಪತ್ಯದಲ್ಲಿರುವಂಥ ವೃಶ್ಚಿಕ ರಾಶಿಯವರಿಗೆ ಸೂರ್ಯ ದ್ವಾದಶಾ ಸ್ಥಾನದಲ್ಲಿ ಗೋಚಾರ ಫಲವನ್ನು ಕೊಡ್ತಾ ಇದ್ದಾನೆ. ಏನೇನು ಫಲ ಇದೆ ಅನ್ನೋದನ್ನ ಹೇಳ್ತೀನಿ ನೋಡ್ರಿ. ದ್ವಾದಶ ಸ್ಥಾನವನ್ನು ನಾವು ಜಾತಕದಲ್ಲಿ ವ್ಯಯಸ್ಥಾನ, ಶತ್ರುಭಯ, ಮಾನ ಸಮ್ಮಾನ, ಶರೀರಕ್ಕೆ ಬರುವಂಥ ಆಪತ್ತು, ಮತ್ತು ಈ ಒಂದು ಅಪಘಾತಗಳು ಸಂಭವಿಸಿದಂಥ ಏನಾದರೂ ಪರಿಸ್ಥಿತಿ ಇದೆಯಾ ಅನ್ನೋದನ್ನು ನೋಡ್ತೀವಿ. ಆ ಸ್ಥಾನದಲ್ಲಿ ಈಗ ಸೂರ್ಯ ಬರೋದ್ರಿಂದ ನಿಮಗೆ ದ್ವಾದಶ ಸ್ಥಾನದ ಫಲವನ್ನು ಶಾಸ್ತ್ರದಲ್ಲಿ ಹೇಳ್ತಾರೆ. ಸ್ಥಾನ ನಾಶಂ, ಮಹಾರೋಗಂ, ಬಂಧುದ್ವೇಷಂ, ಧನವ್ಯಯಂ, ಪ್ರಾಣಪರ್ಯಂತ ಮಾಪತ್ತಿಂ, ಅವಮಾನಂ ವ್ಯಯೇರವು ಅಂಥೇಳಿ. ಗೋಚಾರ ಫಲದಲ್ಲಿ ನಿಮಗೆ ಮಿಶ್ರ ಫಲ ಸಿಗ್ತದೆ. ಕೆಲವೊಂದ್ಸಲ ಒಳ್ಳೆಯದು ಆಗ್ಬೋದು, ಕೆಲವೊಂದ್ಸಲ ಕೆಟ್ಟು ಆಗ್ಬೋದು. ನಿಮಗೆ ಏನಾದ್ರೆ ಪ್ರಮೋಷನ್ ಇದ್ದರೆ ಪ್ರಮೋಷನ್ ತಪ್ಪುವಂಥ ಯೋಗ ಕೂಡ ಅದ ನಿಮಗೆ. ಆಮೇಲೆ ಅನಾರೋಗ್ಯದಿಂದ ಬಳಲ್ತಾ ಇದ್ದವರು ಆದಷ್ಟು ಎಚ್ಚರಿಕೆಯಿಂದ ಇರಬೇಕು, ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು. ಆದಷ್ಟು ಹಣವನ್ನು ಖರ್ಚು ಮಾಡಬೇಕಾದ್ರೆ ಎಚ್ಚರಿಕೆಯಿಂದ ಖರ್ಚು ಮಾಡಿರಿ. ಯಾಕಂದರೆ ಒಂದು ಸಣ್ಣ ವಿಷಯಕ್ಕೆ 10 ರೂಪಾಯಿ ಖರ್ಚಾಗುವ, 100 ರೂಪಾಯಿ ಖರ್ಚಾಗುವಂಥ ಪ್ರಸಂಗ ಬರಬಹುದು. ಅದಕ್ಕಾಗಿ ಇನ್ನು ನೆನೆವರೆಹೊಂದಿಗೆ ಆದಷ್ಟು ಜಗಳ ಮಾಡಿದ ಹಾಗೆ ನೋಡ್ಕೊಳ್ಳ್ರಿ. ಯಾಕಂದರೆ ಈ ಒಂದು ಸಮಯದಲ್ಲಿ ನಿಮಗೆ ಅದು ಹೊರಗಿನ ಜಗಳಗಳು ಬರುವಂಥ ಸಂದರ್ಭ ಇರ್ತದೆ. ಆದಷ್ಟು ಸೂರ್ಯೋದಯ ಸಮಯದಲ್ಲಿ ಮಲ್ಕೊಂಡಿರಬೇಡ್ರಿ, ನೀವು ಇನ್ನೂ ಜಾಸ್ತಿ ಕಾಡ್ಲಿಕ್ಕೆ ಶುರು ಆಗ್ತದೆ. ಅದಕ್ಕಾಗಿ ಸೂರ್ಯೋದಯಕ್ಕಿಂತ ಮುಂಚೆ ಏಳುವಂಥ ಪರಿಪಾಠವನ್ನು ಇಟ್ಕೊಳ್ರಿ. ಸೂರ್ಯ ಉದಯ ಆಗುವಂಥ ಸೂರ್ಯನನ್ನು ಪ್ರತಿನಿತ್ಯವಾಗಿ ನೋಡಿ ನಮಸ್ಕಾರವನ್ನು ಮಾಡಬೇಕು. ಸೂರ್ಯನ ದ್ವಾದಶ ನಾಮಗಳು ಬಂದರೆ ನೀವು ಹೇಳಿ ನಮಸ್ಕಾರ ಮಾಡಿದರೆ ಬಹಳನೇ ಒಳ್ಳೆಯದು. ಗುರುವಿನ ಕೃಪಾ ಆಶೀರ್ವಾದದಲ್ಲಿರುವಂಥ ಧನುರಾಶಿಗೆ 11ನೇ ಸ್ಥಾನದಲ್ಲಿ ರವಿ ಗೋಚಾರ ಫಲವನ್ನು ಕೊಡ್ತಾ ಇದ್ದಾನೆ. ನೀವು ಲಾಭದಲ್ಲಿ ಇದ್ದೀರಾ ಅಂತ ಹೇಳ್ತೀನಿ. ಯಾಕಂದರೆ 11ನೇ ಸ್ಥಾನವನ್ನು ನಾವು ಲಾಭಸ್ಥಾನ ಅಂದರೆ ದ್ರವ್ಯ ಸಂಪಾದನೆ, ಒಂದು ವ್ಯಕ್ತಿ ತನ್ನ ಜೀವಿತಾವಧಿಯಲ್ಲಿ ಎಷ್ಟು ಆಸ್ತಿಯನ್ನು ಸಂಪಾದನೆಯನ್ನು ಮಾಡ್ಕೊಡ್ತಾನೆ, ಅವನಿಗೆ ಎಷ್ಟು ಒಳ್ಳೆಯ ಗೆಳೆತನದ ಪಾಲುದಾರಿಕೆಯಲ್ಲಿ ಮಾಡುವಂಥ ಬಿಸ್ನೆಸ್ಸಲ್ಲಿ ನಿಮಗೆ ಒಳ್ಳೆಯ ಫಲವನ್ನು ಕೊಡುವಂಥ ಒಂದು ಯೋಗ ಈಗ ನಿಮ್ಗೆ ಕೂಡಿ ಬಂದದ. ಕುಟುಂಬದ ಸದಸ್ಯರ ಪ್ರೀತಿ ಈ ರೀತಿಯಾಗಿ ನೋಡುವಂಥ ಆ ಒಂದು ಭಾವದಲ್ಲಿ ಸೂರ್ಯ ಬಂದಿರೋದ್ರಿಂದ ನೀವು ಯಾರನ್ನ ನಂಬಿ ಪಾಲುದಾರಿಕೆಯಲ್ಲಿ ವ್ಯವಹಾರವನ್ನು ಮಾಡ್ತಾ ಇದ್ರೆ ನಿಮಗೆ ಒಳ್ಳೆಯ ಲಾಭ ತಂದುಕೊಡ್ತದೆ. ಈಗ ಯಾವ್ದಾದ್ರೂ ಪಿತ್ರಾರ್ಜಿತ ಆಸ್ತಿ ನಿಮಗೆ ಬರಬೇಕಾಗಿದ್ದರೆ ಅದು ಈಗ ಪಿತ್ರಾರ್ಜಿತ ಆಸ್ತಿ ಬರ್ತದೆ. ಯಾವುದಾದ್ರೂ ಹಣ ಬರೋದಿತ್ತಂದರೆ, ಯಾವುದಾದ್ರೂ ಫಂಡ್ ಅದು ಬರೋದಿತ್ತಂದರೆ ಈಗ ನಿಮಗೆ ಆ ಫಂಡ್ ಬಂದು ಕೈ ಸೇರ್ತದೆ. ನೀವು ಪ್ರತಿನಿತ್ಯ ಸೂರ್ಯನಿಗೆ ನಮಸ್ಕಾರ ಮಾಡ್ತಾ ಇದ್ದರೆ ಬಹಳ ಒಳ್ಳೆಯದು. ಮಕರ ರಾಶಿಯವರು ಅಂದರೆ ಶನಿ ಆಧಿಪತ್ಯದಲ್ಲಿರುವಂಥ ಮಕರ ರಾಶಿಯವರಿಗೆ ನಾನಾ ಥರದ ಪೀಡೆಯಿಂದ ಸಾಕಾಗ್ಬಿಟ್ಟದವರಿಗೆ, ಅದಕ್ಕಾಗಿ ಈಗ ಅವರು ಬಹಳ ಒಳ್ಳೆಯ ಒಂದು ಯೋಗ ಕೂಡಿ ಬರ್ತಾ ಇದೆ. ಮಕರ ರಾಶಿಯವರಿಗೆ 10ನೇ ಮನೆಯಲ್ಲಿ ರವಿ ಗೋಚಾರ ಫಲವನ್ನು ಕೊಡ್ತಾ ಇದ್ದಾನೆ. ಅದು
ಕರ್ಮಸ್ಥಾನ ಅಂತ ಹೇಳ್ತೀವಿ ನಾವು. ಜಾತಕದಲ್ಲಿ ಹತ್ತನೆಯ ಭಾವವನ್ನು ಕರ್ಮಸ್ಥಾನ ಅಂತ ಹೇಳ್ತೀವಿ. ನೀವು ಎಲ್ಲಿ ಕೆಲಸ ಮಾಡ್ತಾ ಇದ್ದೀರೋ ಅಲ್ಲಿ ನಿಮಗೆ ಎಲ್ಲರ ಹೊಗಳಿಕೆ ಸಿಗ್ತದೆ, ಪ್ರಮೋಷನ್ ಸಿಗ್ತದೆ. ಸೊಸೆಯಾಗಿದ್ದರೆ ನೀವು ಅತ್ತೆಯಿಂದ ಪ್ರಶಂಸೆಯನ್ನು ಪಡಿತೀರಿ. ಒಳ್ಳೆಯ ಕೆಲಸದಿಂದ ನಿಮಗೆ ಎಲ್ಲರಿಂದ ಹೊಗಳಿಕೆ ಸಿಗ್ತದೆ, ಪ್ರಮೋಷನ್ ಸಿಗುವಂಥ ಸಮಯ. ಮಾಡ್ತಾ ಇರುವಂಥ ಕಾರ್ಯಕ್ಷೇತ್ರದಲ್ಲಿ ಆಗಿರ್ಬೋದು, ಆಫೀಸ್ನಲ್ಲಾಗಿರ್ಬೋದು, ಮನೆಯಲ್ಲೇ ಆಗಿರ್ಬೋದು, ನೀವು ಏನೇ ಕಾರ್ಯಕ್ಷೇತ್ರದಲ್ಲಿ ಏನೇ ಕೆಲಸ ಮಾಡಿದರೂ ಎಲ್ಲರ ಹೊಗಳಿಕೆಯನ್ನು ಪಡೆಯುವಂಥ ಈಗ ಸಮಯ. ವಿದೇಶ ಯಾತ್ರೆಗೆ ಹೋಗುವಂಥ ಏನಾದರೂ ಆ ಅಭಿಲಾಷೆಯನ್ನು ಇಟ್ಕೊಂಡಿದ್ರೆ ವಿದೇಶ ಯಾತ್ರೆಗೆ ಹೋಗುವಂಥ ಸಂಭವದ ಪದೋನ್ನತಿ ಸಿಗ್ತದೆ. ಕರ್ಮಸ್ಥಾನವನ್ನು ನವಜಾತಕದಲ್ಲಿ ಕರ್ಮಸ್ಥಾನ ಅಂತ ಹೇಳಿದೆ. ಅಲ್ಲೇನಾದರೂ ಶುಭ ಗ್ರಹಗಳು ಬಂದಾಗ ನಮ್ಮ ಒಂದು ಎಲ್ಲವೂ ನಮಗೆ ಒಳ್ಳೆಯದಾಗಿ ಹೋಗ್ತದೆ. ಯಾವ್ಯಾವ ಒಳ್ಳೆ ಗ್ರಹಗಳು ಬಂದು ಬಂದು ನಮಗೆ ತಮ್ಮ ಸ್ಥಾನ ಪಲ್ಲಟದ ಸಮಯದಲ್ಲಿ ಬರ್ತಾರೋ ಅವಾಗೆಲ್ಲ ನಮಗೆ ನಮ್ಮ ಒಂದು ಮಾಡುವಂಥ ಕೆಲಸದಲ್ಲಿ ಉನ್ನತ ಸ್ಥಾನ ಸಿಗ್ತದೆ. ಅಕಸ್ಮಾತ್ ಆಗಿ ಪಾಪಗ್ರಹಗಳು ಬಂದಾಗ ನಮಗೆ ಹಿನ್ನಡೆ ಆಗ್ತದೆ. ರವಿ ಗುರು ಇಂಥವರು ಬಂದಾಗ ನಮಗೆ ಹೆಚ್ಚಿನ ಸ್ಥಾನ ಅಂದರೆ ಆಫೀಸರ್ ಆಗುವಂಥ ಸ್ಥಾನ, ಮೇಲಾಧಿಕಾರಿ ಆಗುವಂಥ ಒಂದು ಯೋಗ ಕೂಡಿ ಬರ್ತದೆ. ಶುಕ್ರ ಏನಾದರೂ ಬಂದರೆ ಧನವಂತರಾಗ್ತಾರೆ. ಪಾಪಗ್ರಹಗಳು ಬಂದರೆ ಇದ್ದ ಕೆಲಸವನ್ನು ಕೆಲವೊಂದು ಸಲ ಕಳ್ಕೊಳ್ಳುವಂಥ ಸ್ಥಿತಿನೂ ಬರ್ತದೆ. ಅಥವಾ ನಮ್ಮ ಜಾತಕದಲ್ಲಿ ಏನಾದರೂ ನಮ್ಮ ಈ ಕರ್ಮಸ್ಥಾನದಲ್ಲಿ ಒಳ್ಳೆ ಗ್ರಹಗಳಿದ್ದರೆ ಅವ್ರು ಯಾವಾಗಲೂ ಪದ ಉನ್ನತಿಯನ್ನು ಪಡ್ಕೋತಾನೆ ಇರ್ತಾರೆ, ಅಂದರೆ ಆಫೀಸರ್ ಆಗ್ತಾನೆ ಇರ್ತಾರೆ, ಮೇಲಿನ ಸ್ಥಾನಕ್ಕೆ ಹೋಗ್ತಾನೆ ಇರ್ತಾರೆ. ಗ್ರಹಗಳಿದ್ದರೆ ಆಲಸಿಯಾಗಿ ಇದ್ದ ಕೆಲಸವನ್ನು ಬಿಟ್ಟು ಕೊಟ್ಬಿಡ್ತಾರೆ. ಹೆಚ್ಚಾಗಿ ನಿರುದ್ಯೋಗಿಗಳಾಗಿ ಯಾರಾಗಿರ್ತಾರೆ, ಇನ್ನೂ ಕೆಲಸ ಮಾಡಲಿಕ್ಕೆ ಇಂಟ್ರೆಸ್ಟ್ ಇಲ್ಲ, ನಾವು ಮಾಡೋಂಗಿಲ್ಲ ಕೆಲಸ ಅಂತಿರ್ತಾರಲ್ಲ, ಅವ್ರನ್ನ ಕರ್ಮಸ್ಥಾನದಲ್ಲಿ ಪಾಪಗ್ರಹಗಳಿದ್ದರೆ ಮಾತ್ರ ಅವರು ಯಾವ ಕೆಲಸವನ್ನು ಮಾಡಲಿಕ್ಕೆ ಯೋಗ್ಯರಲ್ಲ ಅಂತ ಹೇಳಿ. ನಿಮಗೆ ಕರ್ಮಸ್ಥಾನದಲ್ಲಿ ಸೂರ್ಯ ಪ್ರಭಾವಿಶಾಲಿಯಾಗಿ ಬಂದಿರೋದ್ರಿಂದ ನಿಮ್ಮ ಎಲ್ಲ ಕೆಲಸಗಳು ಒಳ್ಳೆಯದಾಗ್ತದೆ. ನೀವೇ ನನಗೆ ಕಮೆಂಟ್ಸನ್ನು ಮಾಡಿ ಹೇಳ್ತೀರಾ. ಈಗ ನಿಮಗೆ ಒಂದು ಸಣ್ಣವಾದ ಶ್ಲೋಕವನ್ನು ಹೇಳ್ಕೊಡ್ತೀನಿ. ಆ ಶ್ಲೋಕವನ್ನು ನೀವು 3 ಸಲ ಪ್ರತಿನಿತ್ಯ ಹೇಳಬೇಕು. 1 ತಿಂಗಳ ಪರ್ಯಂತ ಹೇಳಿದ್ರೆ ನಿಮ್ಮ ಜೀವನದಲ್ಲಿ ಒಂದು ಹೊಸ ಒಂದು ಯುಗ ಶುರು ಆಗ್ತದೆ. ಶ್ಲೋಕ ನಿತ್ಯ 3 ಸಲ ಹೇಳ್ರಿ. ನಿತ್ಯ ಕಲ್ಯಾಣ ನಿಲಯೋ ಕಲ್ಯಾಣಾಚಲ ಸೇವಕ ಕಲ್ಯಾಣ ದಾನ ಕಲ್ಪ ಆತ್ಮಾತ್ಯುಗ್ರೋ ಇಪು ಭಯಂಕರ. ಇಷ್ಟೇ ಶ್ಲೋಕವನ್ನು ನೀವು 3 ಸಲ ಹೇಳಿದರೆ ಬೆಳಗ್ಗೆ ಹೇಳಬೇಕು. ಸೂರ್ಯ ಸ್ನಾನ ಆದ ತಕ್ಷಣ ಬೆಳಗ್ಗೆ ಸೂರ್ಯೋದಯಕ್ಕೆ ಹೇಳಿದ್ರಂತೂ ಭಾಳನೇ ಒಳ್ಳೆಯದು. ಇಲ್ಲಾಂದರೆ ನಿಮ್ಮ ಸ್ನಾನ ಆದಮೇಲೆ ನೀವು ದೇವರಿಗೆ ಕೈ ಮುಗಿಬೇಕಾದ್ರೆ ಈ ಶ್ಲೋಕವನ್ನು ಹೇಳಿ ಸೂರ್ಯನಿಗೆ ನಮಸ್ಕಾರ ಮಾಡಿದರೆ ಸಾಕು. ಇನ್ನು ಶನಿ ಅಧಿಪತ್ಯದಲ್ಲಿರುವಂಥ ಕುಂಭರಾಶಿಯ ಫಲವನ್ನು ಹೇಳ್ತೀನಿ. ಕುಂಭರಾಶಿಗೆ ಸೂರ್ಯ ನವಮಾಧಿಪತಿಯಾಗಿ ಬರ್ತಾ ಇದ್ದಾನೆ. ಈ ಒಂದು ನವಮ ಸ್ಥಾನವನ್ನು ನಾವು ಜಾತಕದಲ್ಲಿ ನೋಡೋದಾದರೆ ಧರ್ಮಸ್ಥಾನ ಅಂತಲೇ ಹೇಳ್ತೇವೆ. ತೀರ್ಥಯಾತ್ರೆ ಆಗಿರ್ಬೋದು, ಪ್ರವಾಸ ಆಗಿರ್ಬೋದು, ಭಾಗ್ಯಗಳಾಗಿರ್ಬೋದು, ಒಳ್ಳೆಯ ಧರ್ಮ ಕಾರ್ಯಗಳಾಗಿರ್ಬೋದು, ಮನೆಯಲ್ಲಿ ಯಾವಾಗಲೂ ಆ ವ್ಯಕ್ತಿ ಯಾವ ರೀತಿಯಾಗಿ ಧರ್ಮ ಆಚರಣೆಯನ್ನು ಮಾಡ್ತಾನೆ, ದಾನ ಧರ್ಮ ಎಲ್ಲವನ್ನು ನೋಡೋದು ಈ ಒಂದು ನವಮಾಸ್ಥಾನ. ಆ ನೀವೆಲ್ಲ ಎಷ್ಟು ದಾನ ಧರ್ಮಗಳನ್ನೆಲ್ಲ ಮಾಡ್ತೀನಲ್ಲ ಆ ಒಂದು ಭಾಗ್ಯವನ್ನು ತಂದುಕೊಡೋದು ನಿಮಗೆ ನವಮಾಧಿಪತಿ. ಆದರೆ ಈಗ ನವಮಾಧಿಪತಿ ಆಗಿರುವಂಥ ಬಂದಿರುವಂಥ ಸೂರ್ಯ ರಾಶಿಯಲ್ಲಿ ನೀಚ ಆಗಿರುವುದರಿಂದ ಈ ಒಂದು ನವಮಸ್ಥಾನದಲ್ಲಿ ಇದ್ದವ್ರಿಗೆ ನಿರಾಪರಾಧಿ ಕಲಹಂ ದೃಗ್ದೋಷಂ ತನುಪೀಡನಂ ಪುಣ್ಯಲೋಭಾತ್ ವ್ಯರ್ಥಲಾಭಂ ವಿಷಾರಂ ನವಮೇ ರವಿ ಅಂಥೇಳಿ ನವಮಾಧಿಪತಿ ಆಗಿರುವಂಥ ರವಿ ವಿನಾಕಾರಣ ತೊಂದರೆಯನ್ನು ತಂದುಕೊಡ್ತಾನಂತೆ. ಅದಕ್ಕಾಗಿ ಜಗಳಗಳಾಗ್ಬೋದು, ಕೋರ್ಟು ಕಚೇರಿಗಳಿಗೂ ಅಳ್ದಾಡುವಂಥ ಸಂದರ್ಭಗಳು ಬರಬಹುದು, ಪೊಲೀಸ್ ಸ್ಟೇಷನ್ನು, ಆತ್ಮವಿಶ್ವಾಸ ಕಡಿಮೆ ಆಗ್ತದೆ, ಹಿಡಿದ ಕೆಲಸಗಳಲ್ಲಿ ಯಶಸ್ಸು ಸಿಗುವುದಿಲ್ಲ. ಈ ನವಮಾಧಿಪತಿ ಸೂರ್ಯ ಬಂದಾಗ ನಾನಾ ತರಹದ ಕಿರುಕುಳ ಮಧ್ಯ ಒಂದು ವ್ಯಾಪಾರದಲ್ಲೇ ಆಗಿರ್ಬೋದು ನಷ್ಟ ಆಗೋದು, ಮತ್ತು ಹಿಡಿದ ಕೆಲಸಗಳಲ್ಲಿ ಏನು ಬೇರೆಯವ್ರ ಕಡೆಯಿಂದ ಕೆಟ್ಟ ಮಾತುಗಳನ್ನ ಕೇಳುವಂಥ ಪ್ರಸಂಗಗಳು ಬರಬಹುದು. ಇನ್ನೊಂದು ಅಂದರೆ ಸ್ವಪ್ರತಿಷ್ಠೆಗಳು ಹೆಚ್ಚಾಗ್ತದೆ ಅಂತ ಹೇಳ್ತೀವಿ. ಆ ಸಮಯದಲ್ಲಿ ಸ್ವಪ್ರತಿಷ್ಠೆ ಹೆಚ್ಚಾಗಿ ಇನ್ನೊಬ್ಬರ ಜೊತೆಗೆ ಜಗಳವನ್ನು ಕಾಯುವಂಥ ಸಂದರ್ಭ ಕೂಡ ಈ ಕುಂಭರಾಶಿಯವರಿಗೆ ಬರ್ತದೆ. ಸ್ವಲ್ಪ ದಿವಸ ನೀವು ಕುಂಭರಾಶಿಯವರು ಆದಷ್ಟು ಭಾಳಾ ಎಚ್ಚರಿಕೆಯಿಂದ ಇರಬೇಕು. ಈಗಾಗಲೇ ನೀವು ನೋವನ್ನು ತಿಂತಾ ಇದ್ದೀರಾ, ಆದರೂ ಕೂಡ ಈಗೂ ಕೂಡ ನಿಮಗೆ ಈ ಒಂದು ಮಾಸವು ಕೂಡ ಒಂದು ನಿಮಗೆ ತೊಂದರೆಯನ್ನು ತಂದುಕೊಡ್ತದೆ. ನೀವು ನವಮಾಧಿಪತಿಯಾಗಿ ಬಂದಿರುವುದರಿಂದ ಸೂರ್ಯ ದಾನ ಧರ್ಮಗಳನ್ನು ಹೆಚ್ಚು ಅನ್ನದಾನ ಎಲ್ಲಿ ಮಾಡ್ತಿರ್ತಾರೋ ಅಲ್ಲಿ ಹೋಗಿ ಅನ್ನದಾನವನ್ನು ಮಾಡಿಸೋದಾಗಬೇಕು. ಆದಿತ್ಯ ಹೃದಯನ್ನು ತಪ್ಪದೇ ನಿತ್ಯವಾಗಿ ಹೇಳಿರಿ. ಈಗಾಗಲೇ ನಾನು ನಿಮಗೆ ಹೋದ ಸಲನೂ ಹೇಳ್ಕೊಟ್ಟಿದ್ದೆ ಆದಿತ್ಯ ಹೃದಯನ್ನು ಪಾರಾಯಣ ಮಾಡಿರಿ ಅಂತೇಳಿ. ಈಗಲೂ ಕೂಡ ನೀವು 1 ತಿಂಗಳ ಪೂರ್ಣ ಅದರಲ್ಲಿಯೂ ಕೂಡ ಈಗ ಗ್ರಹಣ ಕೂಡ ಒಂದು ಬಂದುಬಿಟ್ಟದೆ. ಹೀಗಾಗಿ ನಿಮ್ಮ ರಾಶಿಯವರಿಗೂ ತೊಂದರೆ ಅನುಭವಿಸ್ಬೇಕಾಗ್ತದೆ. ಅದಕ್ಕಾಗಿ ನೀವು ತಪ್ಪದೇ ಪ್ರತಿನಿತ್ಯವಾಗಿ ಆದಿತ್ಯ ಹೃದಯ ಸ್ತೋತ್ರವನ್ನು ದಿನ ಹೇಳ್ತಾ ಇರಬೇಕು. ಅಲ್ಲದೆ ಎಲ್ಲಾದರೂ ಅನ್ನದಾನವನ್ನು ನಡೀತಾ ಇದ್ದರೆ ಅಲ್ಲಿ ಹೋಗಿ ನಿಮ್ಮ ಕೈಲಾದಷ್ಟು ಸೇವೆಯನ್ನು ಮಾಡಬೇಕು.
ಜೊತೆಗೆ ಮನೆಯಲ್ಲಿ ಶಿವನಾಮ ಸ್ಮರಣೆ ಇದ್ದರೆ ಅದನ್ನು ಕೂಡ ನೀವು ಮಾಡ್ತಾ ಇರಬೇಕು. ಭಾಗ್ಯ ಕೂಡ ನಿಮಗೆ ಈಗ ಕೈಕೊಡುವಂಥ ಸಂದರ್ಭ ಕುಂಭರಾಶಿಯವರಿಗೆ. ಅದಕ್ಕಾಗಿ ಆದಷ್ಟು ದೇವರು ಧರ್ಮ ಆಚರಣೆಯನ್ನು ಮಾಡಿರಿ. ಇನ್ನು ಗುರು ಆಧಿಪತ್ಯದಲ್ಲಿರುವಂಥ ಮೀನರಾಶಿಯವರಿಗೆ ಸೂರ್ಯ ಅಷ್ಟಮ ಸ್ಥಾನದಲ್ಲಿ ಗೋಚಾರ ಫಲವನ್ನು ಕೊಡ್ತಾ ಇದ್ದಾನೆ. ನಿಮಗೆ ಮಿಶ್ರಫಲ ಆದ ಒಳ್ಳೆಯದು ಅಲ್ಲ, ಕೆಟ್ಟದು ಅಲ್ಲ, ಆದರೆ ಒಳ್ಳೆಯದಂತೂ ಜಾಸ್ತಿ ಇಲ್ಲ. ಆದಷ್ಟು ನೀವು ಸರ್ಕಾರದ ಏನಾದರೂ ಕೆಲಸಗಳು ಆಗಬೇಕಾಗಿದ್ರೆ ಅವು ಕೂಡ ವಿಳಂಬ ಆಗಿ ಆಗ್ತದೆ. ಹಿಡಿದ ಕೆಲಸಗಳಲ್ಲಿ ಏನಾದರೂ ಸ್ವಲ್ಪ ತಡೆಯನ್ನು ಒಡ್ಡುತ್ತದೆ ಅಂತ ಹೇಳಿ. ಆದರೆ ಹೇಳಿಕೊಳ್ಳುವಂಥ ಯಾವುದೇ ದೊಡ್ಡ ತೊಂದರೆಗಳು ನಿಮಗೆ ಇರುವುದಿಲ್ಲ. ಆದರೂ ಕೂಡ ಮಾನಸಿಕವಾಗಿ ಕಿರಿಕಿರಿಯನ್ನು ಅನುಭವಿಸ್ಬೇಕಾಗ್ತದೆ. ಮೇಲಾಧಿಕಾರಿಯಿಂದ ಆಗಿರ್ಬೋದು, ಮಾಡುವಂಥ ಕೆಲಸದಲ್ಲಿ ಇರ್ಬೋದು, ಸಣ್ಣ ಪುಟ್ಟ ಮನಸ್ತಾಪಗಳೇ ಇರ್ತದೆ. ಮೀನರಾಶಿಯವರಿಗೆ ಸ್ವಲ್ಪ ಚರ್ಮದ ತೊಂದರೆಗಳು ಬರೋದು ಬಹಳ ಅಂತ ಹೇಳ್ತೀವಿ. ಆದಷ್ಟು ಅದರ ಕಡೆ ಹೆಚ್ಚು ಕಾಳಜಿಯನ್ನು ಕೊಡಬೇಕು. ಬಹಳ ನಿಮಗೆ ಚರ್ಮದ ಏನಾದರೂ ತೊಂದರೆ ಬಂದರೆ ಬುಧವಾರ ದಿವಸ ಹೆಸರುಕಾಳನ್ನ ನೀವು ದಾನವಾಗಿ ಕೊಟ್ಟರೆ ಬಹಳ ಒಳ್ಳೆಯದಾಗ್ತದೆ. ಇನ್ನು ಈ ಗ್ರಹಣದಲ್ಲಿ ನಿಮಗೆ ಮೀನರಾಶಿಯವರಿಗೆ ಬಹಳನೇ ಕೆಟ್ಟದ, ಅದಕ್ಕಾಗಿ ನೀವು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಬೇಕಾಗ್ತದೆ. ಆದಷ್ಟು ದೂರ ದೂರ ಪ್ರವಾಸಗಳಿದ್ದರೆ ಅದನ್ನು ಕ್ಯಾನ್ಸಲ್ ಮಾಡೋದೇ ಒಳ್ಳೆಯದು. ನೀವು ಕೂಡ ತಪ್ಪದೇ ಪ್ರತಿನಿತ್ಯವಾಗಿ ಆದಿತ್ಯರದಿಯ ಸ್ತೋತ್ರವನ್ನು ಹೇಳಿ ಸೂರ್ಯನಿಗೆ ಅರ್ಘ್ಯವನ್ನು ಕೊಡಬೇಕು. ಅಂದರೆ ನಿಮಗೆ ಎಷ್ಟೋ ಒಂದು ತೊಂದರೆ ಆಗೋದು ತಪ್ಪದೆ. ಎಲ್ಲಾದರೂ ನಿಮ್ಮನೆ ಹತ್ತಿರ ಲಕ್ಷ್ಮೀನಾರಾಯಣ ದೇವಸ್ಥಾನ ಆಗಿರ್ಬೋದು, ವಿಷ್ಣು ದೇವರ ಒಂದು ದೇವಸ್ಥಾನ ಇದ್ದರೆ ನೀವು ಎಷ್ಟು ನಿಮಗೆ ಸಾಧ್ಯನೋ ಅಷ್ಟು ಆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದರೆ ನಿಮಗೆ ಎಷ್ಟೋ ಒಳ್ಳೆಯದಾಗ್ತದೆ. ಇನ್ನು ಎಲ್ಲ ರಾಶಿಯ ಫಲಗಳನ್ನು ಹೇಳಿದೆ. ಇನ್ನು ಕೆಲವು ಗ್ರಹಣದ ಸಮಯದಲ್ಲಿ ದಾನದ ಕೆಲವೊಂದು ರಾಶಿಗೆ ನೀವು ದಾನ ಕೊಡಲೇಬೇಕಾಗ್ತದೆ, ಇಲ್ಲಾಂದರೆ ನೀವು ಎಷ್ಟೋ ನೋವನ್ನು ಅನುಭವಿಸ್ಬೇಕಾಗ್ತದೆ. ಆ ರೀತಿ ಆಗಬಾರ್ದು ಅಂದರೆ ದೋಷ ಕಳೆದುಕೊಳ್ಬೇಕಂದ್ರೆ ಕೆಲವು ರಾಶಿಗಳಿಗೆ ನಾನು ಕೆಲವೊಂದು ದಾನವನ್ನು ಹೇಳ್ಕೊಡ್ತೀನಿ. ಅದು ಸಂಕಲ್ಪವಾದ ಆ ಸಂಕಲ್ಪವಾದ ಅಷ್ಟೇ ಅಲ್ಲ, ಇನ್ನೂ ಕೆಲವು ವಸ್ತುಗಳನ್ನು ಹೇಳ್ಕೊಡ್ತೀನಿ. ಮುಂದಿನ ಪೋಸ್ಟ್ನಲ್ಲಿ ಮತ್ತೆ ಸಿಗ್ತೀನಿ ಸ್ನೇಹಿತರೆ. ನಮಸ್ಕಾರ.